ಯಾಕ್ ರಾಯರೆ ನನ್ನ ಮೇಲೆ ಇನ್ನ ನಿಮ್ಮ ನಂಬಿಕೆ ಬರ್ತಾ ಇಲ್ವಾ? ನಾನು ಇನ್ನ ನಾಟಕ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇದ್ಯಾ? ಅದು ಹಾಗಲ್ಲಮ್ಮ. ನೀವು ಎಷ್ಟೋ ಸಾರಿ ಹೇಳಿದ್ರಿ, ನೆನಪಿದ್ಯಾ? ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆದ್ರೆ ಅದನ್ನ ತಿದ್ದಿಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗೋನು ಮನುಷ್ಯ ಆಗ್ತಾನೆ ಅಂತ. ಇವತ್ತಿಂದ ನಾನು ಮನುಷ್ಯಲಾಗಬೇಕು ಅಂತ ಅನ್ಕೊಂಡಿದ್ದೀನಿ ರಾಯರೇ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ ನನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ರಾಯರೇ. ಏನಮ್ಮ ಮಾಡ್ತಾ ಇದ್ದೀಯಾ? ನಿಜ ರಾಯರೇ, ನಾನು ಬದಲಾಗಿದ್ದೀನಿ. ಇನ್ಮುಂದೆ ನನ್ನಿಂದ ನಿಮ್ಮ ಮನೆಯವ್ರಿಗಾಗಲಿ ಈ ಊರಿನವ್ರಿಗಾಗಲಿ ಯಾವುದೇ ತೊಂದರೆ ಆಗೋದಿಲ್ಲ. ನನ್ನ ಮಾತಲ್ಲಿ ಯಾವುದೇ ದುರುದ್ದೇಶ ಇಲ್ಲ ರಾಯರೇ. ನಾನು ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಇನ್ಮುಂದೆ ನಿಮ್ಮಂಥವ್ರ ನೆರಳಲ್ಲೇ ನೀವು ಹೇಳಿದ ಮಾತಿನಂತೆ ನಡ್ಕೊಂತೀನಿ. ದಯವಿಟ್ಟು ನಾನು ಒಂದು ಬಾರಿ ಕ್ಷಮಿಸಿದ್ದೀನಿ ಅಂತ ಹೇಳಿ ಸಾಕು. ನಿನ್ನ ಮಾತನ್ನು ಕೇಳ್ತಾ ಇದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆಯಮ್ಮ. ಆ ಭಗವಂತ ಒಳ್ಳೇದೇ ಮಾಡ್ತಾನೆ, ಇನ್ಮುಂದೆ ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ಹಾಗಾದ್ರೆ ನನ್ನ ಮೇಲೆ ನಿಮಗೆ ಯಾವುದೇ ಕೋಪ ಇಲ್ಲ ಅಲ್ವಾ ರಾಯರೇ? ಖಂಡಿತ ಇಲ್ಲಮ್ಮ. ಆ ಭಗವಂತನ ಸಾಕ್ಷಿಯಾಗಿ ನೀನು ಹೇಳ್ತಾ ಇದೀಯ ಅಂದ್ರೆ ನಿನ್ನ ಮನಸ್ಸಲ್ಲಿ ಯಾವುದೇ ದುಗುಣ ಇಲ್ಲ ಅಂತ ಗೊತ್ತಾಗುತ್ತೆ. ನಿನ್ನ ತಪ್ಪನ್ನ ನೀನು ಅರ್ಥಕೊಂಡ ಮೇಲೆ ನಿನ್ನನ್ನು ಕ್ಷಮಿಸ್ತಿಲ್ಲ ಅಂದ್ರೆ ಅದು ನಂದೇ ತಪ್ಪಾಗುತ್ತೆ. ನನಗಿಷ್ಟು ಸಾಕು ರಾಯರೇ, ಇನ್ಮೇಲಿಂದ ನಾನು ದಿನ ದೇವಸ್ಥಾನಕ್ಕೆ ಬರ್ತೀನಿ, ನೀವು ಹೇಳ್ದಾಗೆ ನಡ್ಕೊಂತೀನಿ, ನಿಮ್ಮ ಮಾರ್ಗದರ್ಶನದಲ್ಲೇ ಹೋಗ್ತೀನಿ. ಆಗಲ್ಲ ಅಂತ ಮಾತ್ರ ಹೇಳಬೇಡಿ ರಾಯರೇ. ಅಯ್ಯೋ, ನಾನು ಯಾಕಮ್ಮ ಹಾಗೆ ಹೇಳಲಿ? ಆ ದೇವರಿಚ್ಛೆ ಹೇಗಿದೆಯೋ ಹಾಗಾಗುತ್ತೆ. ನೀನೇನು ಚಿಂತೆ ಮಾಡಬೇಡ, ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ರಾಯರೇ, ನಾನಿನ್ನು ಹೋಗಿ ಬರ್ತೀನಿ. ಒಳ್ಳೇದಮ್ಮ. ಆ ಮಾಳವಿಕಾ, ಒಂದು ನಿಮಿಷ, ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಇದೆ, ಮನೆಗೆ ಬಂದು ಹೋಗಮ್ಮ. ಹೌದಾ? ಖಂಡಿತವಾಗ್ಲೂ ಬರ್ತೀನಿ ರಾಯರೇ. ನನಗಂತೂ ಅಮ್ಮ ಇಲ್ಲ, ಇದ್ದಿದ್ರೆ ಈ ಪೂಜೆ ಶಾಸ್ತ್ರದ ಬಗ್ಗೆ ಹೇಳ್ತಾ ಇದ್ರು. ನನಗ ಭಾಗ್ಯನೇ ಇಲ್ಲ ಬಿಡಿ, ಅಪ್ಪ ಇದ್ರು ನನ್ನ ಬೆಳೆಸೋ ರೀತಿಲಿ ಬೆಳೆಸಿಲ್ಲ. ಒಂದು ಸ್ಥಾನದಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀನಿ ರಾಯರೇ, ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರ್ತೀನಿ. ಸರಿ ಅಮ್ಮ. ಸರಿ ರಾಯರೇ, ನಾನು ಇನ್ನು ಬರ್ತೀನಿ. ಜಾನಕಿ ಅವರೇ, ರೀ ಜಾನಕಿ ಅವರೇ, ಎದ್ದು ಹೇಳ್ರಿ. ಏನ್ರಿ ನೀವು, ಚೆನ್ನಾಗಿ ನಿದ್ದೆ ಮಾಡೋಕು ಬಿಡಲ್ವಲ್ರಿ? ರೀ, ಇವತ್ ಮನೇಲಿ ಪೂಜೆ ಇದೆ, ಅದಾದ್ರೂ ನೆನಪಿದ್ಯಾ? ಪೂಜೆ ಇದ್ರೆ ಅದನ್ನ ನಿಮ್ಮಪ್ಪ ತಾನೇ ಮಾಡೋದು, ಅದಕ್ಕೆ ನಾನೇನ್ ಮಾಡ್ಲಿ? ನಾನಿನ್ನೂ ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ, ಪೂಜೆ ಶುರು ಆದ್ಮೇಲೆ ಕರೀರಿ, ಆಮೇಲೆ ಹೇಳ್ತೀನಿ. ರೀ, ಏನ್ರಿ ಮಾತಾಡ್ತಿದ್ದೀರಾ? ನಿಮ್ಮ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಮನೇಲಿ ಎಲ್ಲರೂ ಕಾಯ್ತಿದ್ದಾರೆ, ನೀವು ನೋಡಿದ್ರೆ ಗಡದ್ದಾಗ ನಿದ್ದೆ ಮಾಡ್ತಾ ಇದ್ದೀರಾ. ಪ್ಲೀಸ್, ನನಗೆ ಡಿಸ್ಟರ್ಬ್ ಮಾಡಬೇಡಿ, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ, ನಿಮ್ಮನ್ನ ಹೇಗೆ ಎಬ್ಬಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಗ ಸ್ನಾನ ಮಾಡಿ ರೆಡಿಯಾಗಿ ಬನ್ನಿ, ದೇವರಿಗೆ ಅಲಂಕಾರ ಮಾಡಬೇಕು, ಪ್ರಸಾದ ಮಾಡಬೇಕು, ಇನ್ನ ತುಂಬಾ ಕೆಲಸ ಇದೆ. ನಾನೇ ಅದನ್ನೆಲ್ಲ ಮಾಡಬೇಕು, ಅವ್ರ ತಾನೇ ಅದನ್ನೆಲ್ಲ ಮಾಡೋದು. ನಿನ್ನೆ ಅಪ್ಪ ಅಮ್ಮ ಏನಂತ ಹೇಳಿದ್ರು? ನಿಮ್ಮ ಕೈಯಿಂದನೇ ಪೂಜೆ ಮಾಡಿಸ್ಬೇಕು ಅಂತ ಹೇಳಲಿಲ್ವಾ? ಅದಕ್ಕೆ ಎಲ್ಲ ಕೆಲಸನೂ ನೀವೇ ಮಾಡಬೇಕು, ಬೇಗ ಕೆಳಗೆ ಬನ್ನಿ. ನನ್ನ ಕೈಲಿ ಆಗಲ್ಲ, ನಾನು ಬರಲ್ಲ. ಆಗಲ್ಲ ಮಾಡಲ್ಲ ಅಂದ್ರೆ ನೋಡಿ, ಚೆನ್ನಾಗಿರಲ್ಲ.
ಏನ್ ಮಾಡ್ತೀರಾ ಮತ್ತೆ ನೀವೇನಾದರೂ ನಿದ್ದೆ ಮಾಡಿದ್ರೆ ಬಿಂದಿಗೆ ತಗೊಂಡು ನಾನು ಸ್ನಾನ ಮಾಡಿಸಿ ನಿಮ್ಮನ್ನ ಕೆಳ ಕರ್ಕೊಂಡು ಹೋಗ್ತೀನಿ ಎಲ್ಲ ನನ್ನ ಕರ್ಮ ನಿಮ್ಮ ಕರ್ಮ ಅಲ್ಲ ಪುಣ್ಯ ಅಂತ ಅನ್ಕೊಳ್ಳಿ ಸರಿ ಲೇಟ್ ಆಗುತ್ತೆ ಬೇಗ ರೆಡಿಯಾಗಿ ಬನ್ನಿ ಯಾಲ್ಲ ನೀನೇ ನನ್ನ ಕಾಪಾಡಬೇಕು ನಿಂತ್ಕೊಂಡ್ಬಿಟ್ಟೆ ಬಾ ಬಾಬಾ ಬಿಂದಿಗೆಗೆ ಸೀರೆ ಉಡಿಸ್ಬೇಕು ಬೇಗ ಉಡಿಸು ಆಮೇಲೆ ಪ್ರಸಾದ ಬೇರೆ ಮಾಡ್ಬೇಕು ಅಜ್ಜಿ ಅದು ನಾನು ಯಾವತ್ತೂ ಇದನ್ನೆಲ್ಲ ಮಾಡಿಲ್ಲ ಅಜ್ಜಿ ಇದನ್ನ ಮಾತ್ರ ಚೆನ್ನಾಗಿ ಹೇಳ್ತೀಯ ನೋಡು ಅತ್ತೆ ನಾನು ಹೇಳ್ಕೊಡ್ತೀನಿ ಇರಿ ಜಾನಕಿ ಪೂಜೆ ಮಾಡಕ್ಕೆ ಬರಲ್ಲ ಅಂತ ಬೇಜಾರು ಮಾಡ್ಕೋಬೇಡ ನಾನು ಹೇಳ್ಕೊಡ್ತೀನಿ ಆದ್ರೆ ಮುಂದಿನ ಸಲ ಎಲ್ಲ ನೀನೇ ಮಾಡಬೇಕು ಆಳಾದಂತ ದರಿದ್ರ ಮೊಬೈಲ್ ನ ಇಟ್ಕೊಂಡು ತಿರುಗಾಡ್ತಿರ್ತಾಳೆ ಬಾ ಮಾಡು ಬಾರೆ ಬೇಗ ತಗೋ ಸೀರೆನ ಕೊಡಿಲೆ ತಗ ಇಟ್ಕ ಇದು ಹ್ಮ್ ಮಡ್ಚದನ್ ಮದಿಕ್ಕೆ ಬರಲ್ಲ ಅಂತೀಯ ಅಷ್ಟಾದ್ರೂ ಮೊದಲು ಮಾಡಿದ್ರೆ ತಾನೇ ಬರೋದು
ಹೋಗ್ಲಿ ಬಿಡಿ ಅತ್ತೆ, ಅಲಂಕಾರ ಆಯ್ತಲ್ಲ, ಮುಂದಿನ ಸಲ ನೋಡಿ ನಮ್ಮ ಜಾನಕಿ ಹೇಗೆ ಮಾಡ್ತಾಳೆ ಅಂತ. ಅದೇನ್ ಮಾಡ್ತಾಳೋ ಏನೋ. ಸರಿ ಜಾನಕಿ, ಅಡಿಗೆ ಮನೆಗೆ ಹೋಗೋಣ ನಡಿ, ಪ್ರಸಾದ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಅನ್ಪೂರ್ಣ, ನೀನು ರಾಮ ಇಲ್ಲೇ ಇದ್ದು ಮುಂದಿನ ನೋಡ್ಕೊಳ್ಳಿ, ನಾನು ಅವಳ ಕರ್ಕೊಂಡು ಹೋಗಿ ಪ್ರಸಾದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಡಿಯೇ ನೀನು ಬಿಡ. ಸಂತೋಷದ ವಿಷಯ ಕೇಳಿದ್ರೆ ನೀವು ಭೂಮಿ ಮೇಲೆ ಇರಲ್ಲ. ಏನ್ ಮಗಳೇ, ಏನದು? ನಮ್ಮ ಮೊದಲನೇ ಪ್ಲಾನ್ ಸಕ್ಸಸ್. ಅಂದ್ರೆ ದೇವಸ್ಥಾನದಲ್ಲಿ ಇವತ್ತು? ಹೌದಪ್ಪ, ಇವತ್ತು ದೇವಸ್ಥಾನದಲ್ಲಿ ನಾನು ನಡ್ಕೊಂಡಿರೋ ರೀತಿ ನೋಡಿ ರಾಯರು ಗಾಬರಿ ಆಗ್ಬಿಟ್ಟಿದ್ದಾರೆ. ಅನುಕಂಪದಿಂದ ನನ್ನ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ನಿಜನಾ ನೀನು ಹೇಳ್ತಾ ಇರೋದು? ಕೇಳ್ತಿಯಲ್ಲಪ್ಪ, ನೀನೇ ಕಣ್ಣಾರೆ ನೋಡ್ಬೇಕಿತ್ತು ಅವ್ರು ನನ್ನ ಎಷ್ಟು ಅಕ್ರೆಯಿಂದ ಮಾತಾಡ್ಸಿದ್ರು ಅಂತ. ಆಗ ನೀನೇ ಖುಷಿ ಪಡ್ತಾ ಇದ್ದೆ. ಶಭಾಷ್ ಮಗಳೇ, ಅಂತೂ ಅನ್ಕೊಂಡ್ರೆ ಕೆಲಸನ ಅನ್ಕೊಂಡ ಹಾಗೆ ಮಾಡ್ದಲ್ಲ ಶಭಾಷ್. ಎಸ್ ಅಪ್ಪ. ಆದ್ರೆ ಮಗಳೇ, ನನಗೊಂದು ಡೌಟ್. ಡೌಟಾ? ಏನಪ್ಪ ಅದು? ಈಗಲೇ ಕೇಳಿ, ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಅವ್ರನ್ನ ಬದಲಾಯಿಸೋದಕ್ಕೆ ಹೋಗಿ ನೀನ್ ಎಲ್ಲಿ ಬದಲಾಗ್ಬಿಡ್ತೀವ ಅಂತ ಭಯ ಆಗ್ತಿದೆ ನನಗೆ. ಅದು ಮಾತ್ರ ಯಾವತ್ತಿಗೂ ಸಾಧ್ಯ ಇಲ್ಲಪ್ಪ. ನಾನು ನಿಮ್ಮ ಮಗಳು. ಹುಲಿ ಹಸ್ಕೊಂಡ್ರು ಹುಲ್ ಮಾತ್ರ ತಿನ್ನಲ್ಲ. ಗುಡ್, ವೆರಿ ಗುಡ್. ಇದು ಇದು ನನ್ನ ಮಗಳು ಅಂದ್ರೆ ಮೆಚ್ಚಿದೆ ಮೆಚ್ಚಿದೆ ನೀನ್ ಜಾಣ್ತಾನ. ಅದ್ ಸರಿ, ಅಪ್ಪನ ಹೇಗೋ ಮನ್ಸನ್ ಬದಲಾಯಿಸ್ಬಿಟ್ಟೆ, ಅವನ್ನ ಹೇಗ್ ಬದಲಾಯಿಸ್ತೀಯ? ಮೊದ್ಲೇ ಅವನ್ ಮೂರು ಕಿಳಿಯಲ್ಲ, ಆರು ಕೇಳಲ್ಲ. ಬಲಿ ಕೊಡಕ್ಕೆ ಕುರಿನ್ ಕೇಳೋ ಅವಶ್ಯಕತೆ ಇಲ್ಲ ಅಪ್ಪ. ನಮ್ಗೆ ಆ ದೇವ್ರ ಒಪ್ಪಿಗೆ ಇದ್ರೆ ಸಾಕು. ಅದಕ್ಕೆ ಇವತ್ತೆ ನಾಂದಿ ಹಾಡ್ತೀನಿ, ನೋಡ್ತಾ ಇರಿ. ನೀನ್ ತುಂಬಾ ಫಾಸ್ಟ್ ಆಗಿದ್ಯಮ್ಮ. ಈಗ ಸದ್ಯಕ್ಕೆ ನಾವ್ ಹಾಗೆ ಇರ್ಬೇಕಪ್ಪ, ಯೋಚನೆ ಮಾಡ್ಕೊಂಡ್ ಕುತ್ಕೊಳಕ್ಕೆ ಟೈಮ್ ಇಲ್ಲ. ಹಾ ಅಪ್ಪ, ಇವತ್ ರಾಯರ್ ನನ್ನ ಅವ್ರ ಮನೆಗೆ ವರ್ಮಾಲಕ್ಷ್ಮಿ ಪೂಜೆ ಕರೆದಿದ್ದಾರೆ. ಓ ಹಾಗ, ಹಾಗಾದ್ರೆ ಬಿಡು, ಇನ್ನೂ ನಮ್ ದಾರಿ ಸರಾಗನೆ ಆಯ್ತು. ಕರೆಕ್ಟ್, ಅವ್ರ ಅಷ್ಟು ಅಕ್ರೆಯಿಂದ ಕರೆದಿದಾರಂದ್ಮೇಲೆ ನಾನವ್ರ ಮನೆಗೆ ಹೋಗಿ ನಾನೇನು ಅಂತ ತೋರಿಸ್ಕೊಳ್ಳೋದು ಬೇಡ್ವಾ? ಖಂಡಿತ ಮಗಳೇ, ಅದಕ್ಕಿದೇ ಒಳ್ಳೆ ಟೈಮು. ಈ ಚಾನ್ಸ್ನ ಖಂಡಿತ ಮಿಸ್ ಮಾಡ್ಕೋಬಾರ್ದು. ಸಿಕ್ಕಿದ ಚಾನ್ಸ್ನ ಈ ಮಾಡ್ಬೇಕ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ ಅಪ್ಪ. ನೋಡು ಎಲ್ಲ ರೆಡಿ ಆಗಿದೆ. ಈಗ ಸದ್ಯಕ್ಕೆ ನೈವೇದ್ಯಕ್ಕೆ ಒಂದ್ ನಾಲ್ಕು ಒಬ್ಬಟ್ಟು ಮಾಡು, ಮಿಕ್ಕಿದ್ದನ್ನ ಅನ್ನಪೂರ್ಣ ಬಂದ್ ಮಾಡ್ತಾಳೆ. ಏನೇ ಯೋಚನೆ ಮಾಡ್ತಿದ್ಯಾ ಅಜ್ಜಿ? ನಾಲ್ಕು ಒಬ್ಬಟ್ಟು ನಾನು ಒಬ್ಳೆ ಮಾಡ್ಬೇಕಾ? ಇಲ್ಲಮ್ಮ, ನಾಲ್ಕು ಜನ ಬಂದು ನಿನಗೆ ಸಹಾಯಕ್ಕೆ ನಿಲ್ತಾರೆ. ಏನ್ ಒಳ್ಳೆ 45 ಒಬ್ಬಟ್ಟು ಮಾಡಿ ಕೇಳಿದೀನಿ ಅನ್ನೋ ತರ ಆಡ್ತಾ ಇದ್ದಾಳೆ. ಸರಿ ಅಜ್ಜಿ, ಮಾಡ್ತೀನಿ. ಹ್ಮ್ ಸರಿ, ಈಗ ಬೇಗ ಮಾಡು. ಸರಿ ಅಜ್ಜಿ, ಮಾಡ್ತೀನಿ ಅಂದ್ಬಿಟ್ಟು ಹೇಗೇಗೋ ಮಾಡ್ಬಿಡ್ಬೇಡ, ಗೊತ್ತಾಯ್ತಾ? ಹಾ ಅಜ್ಜಿ, ನೋಡ್ಕೊಂಡೆ ಮಾಡ್ತೀನಿ. ಸರಿಯಾಗಿ ನೋಡ್ಕೊಂಡು ಮಾಡು ತಾಯಿ, ಆಯ್ತಾ? ನೋಡ್ಕೊಂಡೆ ಮಾಡ್ತೀನಿ ಅಜ್ಜಿ. ಇದೇನೇ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರ್ತೀಯ, ಮಗು ತೆಗ್ದು ಬಿಸಾಕು, ಏನ್ ಕೆಲ್ಸನೂ ಆಗಲ್ಲ ಅದಿದ್ರೆ. ಒಳ್ಳೆ ಕರ್ಮಪ್ಪ. ಟೀ ಸ್ಪೂನ್ ಅಷ್ಟು ಅರಿಶಿನದ ಪೌಡರು, ಹಾಗೆ ಒಂದು ದೊಡ್ಡ ಸ್ಪೂನ್ ನಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಈ ಹಿಟ್ಟಿಗೆ ತುಪ್ಪ ಅರಿಶಿನ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕೈನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗ್
ತೆಂಗಿನಕಾಯಿ ತಗೊಂಬ ಹೋಗು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕೈಗೊಂಚೂರು ಅಂಟೋ ರೀತಿ ಕಲಸ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ತೆಳುವಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಬ್ಬಟ್ ಅಂದ್ರೆ ಇದೇನಾ? ಯೂಟ್ಯೂಬ್ ಅಲ್ಲಿ ಬೇರೆ ತರ ಇದೆ. ಜಾನಕಿ ಅವರೇ, ಪೂಜೆಗೆ ಒಬ್ಬಟ್ಟು ಮಾಡು ಅಂದ್ರೆ ತೂತ್ ವಡೆ ಮಾಡಿಟ್ಟಿದ್ದೀರಾ. ಇದನ್ನೇನಾದ್ರೂ ಅಜ್ಜಿ ನೋಡಿದ್ರೆ ಅಷ್ಟೇ ನಿಮ್ ಕತೆ, ಒಬ್ಬಟ್ಟು ತಡ್ದಂಗೆ ತಟ್ಬಿಡ್ತಾರೆ. ನಾನೇನ್ ಮಾಡ್ಲಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಕ್ ಹೋದೆ, ಹೀಗಾಗ ಹೋಯ್ತು. ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಮಾಡೋ ಹಾಗಿದ್ರೆ ಯಾರು ಮಾಡ್ತಾನೆ ಇರ್ಲಿಲ್ಲ. ಎಲ್ಲರೂ ಅವ್ರಿಗೆ ಏನ್ ಬೇಕೋ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಮಾಡ್ತಾ ಇದ್ರು. ನನಗ್ ಬರಲ್ಲ ಅಂತ ಹೇಳಿದ್ರು, ಯಾರು ಕೇಳಿಲ್ವಲ್ಲ. ನಾನು ಹೇಗ್ ಮಾಡ್ಲಿ ಹೇಳಿ? ನೀವೇನು ಮಾಡ್ಬೇಡಿ, ನಾನೇ ಮಾಡ್ಕೊಡ್ತೀನಿ. ಸ್ವಲ್ಪ ಜರುಗಿ. ಬರೀ ಇಲ್ಲೇ ನೋಡ್ತಾ ಇರ್ಬೇಡಿ, ಯಾರಾದ್ರೂ ಆ ಕಡೆ ಬರ್ತಾರ ಅಂತ ನೋಡ್ತಾ ಇರಿ. ಆಮೇಲೆ ಅಜ್ಜಿ ಏನಾದ್ರು ನೋಡಿದ್ರೆ ಅಷ್ಟೇ,